ಈ ವಾರ ಮೂರನೇ ಉಪನ್ಯಾಸಕ್ಕೆ ಸ್ವಾಗತ ಇದು ನಿಜವಾಗಿಯೂ ಆಪ್ಟಿಕ್ಸ್ ಮೇಲಿನ ಸಮಗ್ರ ಕೋರ್ಸ್ ಅಲ್ಲ ಇದು ಆಪ್ಟಿಕ್ಸ್ನಲ್ಲಿ ಸಮಗ್ರ ಮಾಡ್ಯೂಲ್ ಕೂಡ ಅಲ್ಲ ಆದ್ದರಿಂದ ಇದನ್ನು ನೀವು ಕೇವಲ ಒಂದು ಬಾಹ್ಯ ಪರಿಚಯ ಹೇಗೆ ಆಪ್ಟಿಕಲ್ ಸಿಸ್ಟಮ್ನಲ್ಲಿ ವೇವ್ಗಳು ಹೇಗೆ ಆಟದಲ್ಲಿರುತ್ತವೆ ಎನ್ನುವುದರ ಬಗ್ಗೆ ಎಂದು ಭಾವಿಸಿ ನಿರ್ದಿಷ್ಟವಾಗಿ ನಾವು ಲಿಮಿಟ್ ಅನ್ನು ನೋಡುತ್ತಿದ್ದೇವೆ ಒಂದು ವಿಶಿಷ್ಟ ದ್ಯುತಿರಂಧ್ರ ಗಾತ್ರಕ್ಕೆ ಹೋಲಿಸಿದರೆ ಏವ್ಲೆನ್ ತುಂಬಾ ಚಿಕ್ಕದಿರುವ ಸಮಯದಲ್ಲಿ ಹೇಗೆಂದರೆ ಡಿಫ್ರಾಕ್ಷನ್ ಪರಿಣಾಮಗಳು ನಿಗ್ರಹಿತವಾಗುತ್ತವೆ ಈ ಮಿತಿಯಲ್ಲಿ ನಾವು ವೇವ್ಗಳಲ್ಲೂ ನಾವು ಅವುಗಳನ್ನು ರೈಸ್ ಮಾಡಿರುವಂತೆ ಪರಿಗಣಿಸಬಹುದು ಮತ್ತು ನಾವು ಮಾಡುತ್ತಿರುವುದರ ಸಂಪೂರ್ಣ ಉದ್ದೇಶವೇನೆಂದರೆ ರ ಮಾರ್ಗವನ್ನು ಟ್ರೇಸ್ ಮಾಡುವುದು ಒಂದು ರೇನ ಮಾರ್ಗವನ್ನು ಟ್ರೇಸ್ ಮಾಡಲು ಒಂದು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೆ ಹಾಗೂ ಎ ಇಂದ ಪಾಯಿಂಟ್ ಬಿ ವರೆಗೆ ಹೋಗುವ ಈ ಪ್ರಕ್ರಿಯೆಯಲ್ಲಿ ರೇ ಪ್ರಯಾಣಿಸುತ್ತಿರಬಹುದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇಂದ ನಿರೂಪಿಸಲಾದ ಒಂದು ಮಾಧ್ಯಮದಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಎರಡು ಇಂದ ನಿರೂಪಿಸಲಾದ ಇನ್ನೊಂದು ಮಾಧ್ಯಮದವರೆಗೆ ಆದ್ದರಿಂದ ಇದು ರಿಫ್ಲೆಕ್ಟ್ ಆಗಬಹುದು ಇದು ರಿಫ್ರಾಕ್ಟ್ ಆಗಬಹುದು ಈ ಎಲ್ಲ ಪರಿಣಾಮಗಳು ಸಾಧ್ಯ ಇವೆ ನಾವು ಹಿಂದಿನ ಸಲ ಸೈನ್ ಕನ್ವೆನ್ಷನ್ ಅನ್ನು ಬಳಸಿದ್ದೆವು ಆದರೆ ನಾನು ಇದರ ಬಗ್ಗೆ ನಿರ್ದಿಷ್ಟವಾಗಿ ಒಂದು ನಿಮಿಷ ಮಾತನಾಡುತ್ತೇನೆ ಸಾಮಾನ್ಯವಾಗಿ ಇಲ್ಲಿ ಆರಿಜಿನ್ನ ಪಾಸಿಟಿವ್ನಲ್ಲಿ ಏನಾದರೂ ಇಲ್ಲಿ ಆರಿಜಿನ್ ಆಗಿದೆ ಬಹುಶಃ ಇಲ್ಲೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರಬಹುದು ಅಥವಾ ಯಾವುದೇ ಸಂದರ್ಭದಲ್ಲಿ ಪಾಸಿಟಿವ್ ಬದಿಯಲ್ಲಿ ಏನಿದ್ದರೂ ಅದನ್ನು ಪಾಸಿಟಿವ್ ಉದ್ದವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪಾಸಿಟಿವ್ ಬದಿಯಲ್ಲಿ ಏನಿದ್ದರೂ ಅದನ್ನು ನೆಗೆಟಿವ್ ಉದ್ದವೆಂದು ತೆಗೆದುಕೊಳ್ಳಲಾಗುತ್ತದೆ ಉದಾಹರಣೆಗೆ ಈ ಚಿತ್ರದಲ್ಲಿ ಇಲ್ಲಿ ತೋರಿಸಲಾಗಿದೆ ಆ ಕಟ್ ಆಫ್ ಪೊಸಿಷನ್ ಆಗಿದೆ ಪಿ ಕೇಂದ್ರದಲ್ಲಿ ಇದೆ ಇದು ಎಂತಹ ಟರ್ಮ್ ಎಂದರೆ ಪಿಯ ಎಡಭಾಗದಲ್ಲಿ ಏನಿದ್ದರೂ ಅದು ನೆಗೆಟಿವ್ ಆಗಲಿದೆ ಇದರರ್ಥ ಎಕ್ಸ್ ನೆಗೆಟಿವ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತೊಂದೆಡೆ ವೈ ಬಲಭಾಗದಲ್ಲಿರುವಂಥದ್ದು ಪಿ ಪಾಸಿಟಿವ್ ಚೀನೆಯನ್ನು ತೆಗೆದುಕೊಳ್ಳುತ್ತದೆ ಹೀಗೆಯೇ ನಾವು ಕೋನಗಳನ್ನು ನೋಡಿದಾಗ ಇಲ್ಲಿ ನಾಲ್ಕು ಕೋನಗಳನ್ನು ಗುರುತಿಸಲಾಗಿದೆ ಮತ್ತು ಅಲ್ಲಿ ಚೀನೆಗಳನ್ನು ಗುರುತಿಸಲಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಕೋನಗಳು ಅವುಗಳ ನ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತವೆ ನಾವು ರಿಫ್ಲೆಕ್ಟಿಂಗ್ ನ ಪವರ್ ಹೇಗೆ ಪಡೆಯುವುದು ಎಂದು ಚರ್ಚಿಸಿದ್ದೆವು ನಾವು ಲೆನ್ಸ್ ನ ಪವರ್ ಹೇಗೆ ಪಡೆಯುವುದು ಎಂದು ನೋಡಿದ್ದೆವು ಆದ್ದರಿಂದ ನಾವು ಈ ರೀತಿಯ ಒಂದರ ಜೊತೆ ವ್ಯವಹರಿಸಿದ್ದೇವೆ ವಾಸ್ತವವಾಗಿ ಈ ಚಿತ್ರ ಕಳೆದ ತರಗತಿಯಲ್ಲಿ ನಾನು ನಿಮಗೆ ತೋರಿಸಿದಂತೆಯೇ ಇದೆ ಇಲ್ಲಿ ನಾವು ತಿಳಿಯಬಯಸುತ್ತಿದ್ದು ಆಗಿದೆ ಎಡಬದಿಯಲ್ಲಿ ವಸ್ತುವಿನ ಪೊಸಿಷನ್ ನಾವು ಒನ ಇಮೇಜ್ ಅನ್ನು ಬಲಭಾಗದಲ್ಲಿ ಎಲ್ಲಿ ನೋಡಬೇಕು ನನ್ನ ಬಳಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುವ ಕಾರಣ ಇಲ್ಲಿ ಪ್ರಮುಖ ವಿಷಯವೇನೆಂದರೆ ಈ ರೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಒಂದು ಇರುವ ಮಾಧ್ಯಮದಿಂದ ಬಲಬದಿಯಲ್ಲಿರುವ ಮಾಧ್ಯಮ ಎಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಎರಡು ಇರುವ ಮಾಧ್ಯಮಕ್ಕೆ ಹೋಗುತ್ತದೆ ಆದ್ದರಿಂದ ಮಾಧ್ಯಮದಲ್ಲಿ ಬದಲಾವಣೆ ಆಗುತ್ತದೆ ಅದು ಒಂದು ಬದಿಯಿಂದ ಇನ್ನೊಂದಕ್ಕೆ ಚಲಿಸುವಾಗ ನಾನು ಮುಂದೆ ಹೋಗುವ ಮೊದಲು ನಾನು ನಿಮಗೆ ಹಿಂದಿನ ಕ್ಲಾಸಿನಲ್ಲಿ ತೋರಿಸಿದಂತಹ ಸ್ಲೈಡ್ ಅನ್ನು ತೋರಿಸುತ್ತೇನೆ ಆದ್ದರಿಂದ ನಾವು ಈ ಫಲಿತಾಂಶವನ್ನು ಕಳೆದ ಕ್ಲಾಸಿನಲ್ಲಿ ಪಡೆದಿದ್ದೆವು ಇದಾಗಿದೆ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ಪವರ್ಗಾಗಿ ಒಂದು ಸೂತ್ರ ಇಯು ಮತ್ತು ವಿ ಡಿಸ್ಟೆನ್ಸ್ಗಳಾಗಿವೆ ಇಲ್ಲಿ ಗಮನಿಸಿ ನಾವಿಲ್ಲಿ ನೆಗೆಟಿವ್ ಚಿಹ್ನೆಯನ್ನು ಹೊಂದಿದ್ದೇವೆ ಎಂದು ಹೇಳುವಾಗ ಸೈನ್ ಕನ್ವೆನ್ಷನ್ ಅನ್ನು ಬಳಸುತ್ತಿದ್ದೇವೆ ಈಗ ನಾನು ಈ ಸಿಸ್ಟಮ್ಗೆ ರಿಫ್ರಾಕ್ಷನ್ ನಿಯಮವನ್ನು ಅನ್ವಯಿಸಿದರೆ ಪಾಯಿಂಟ್ ಎಸ್ ನಲ್ಲಿ ರೇ ಒಂದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುತ್ತದೆ ಮತ್ತು ಇನ್ಸಿಡೆಂಟ್ ಕೋನವು ಪೈ ಒಂದು ರಿಫ್ರಾಕ್ಟಿಂಗ್ ಕೋನ ಪೈ ಎರಡು ಎಂದು ನನಗೆ ತಿಳಿದಿದೆ ಹಾಗಾಗಿ ನಾನು ರಿಫ್ರಾಕ್ಷನ್ ನಿಯಮವನ್ನು ಬಳಸಿ ಈ ಕೆಳಗಿನ ಸಮೀಕರಣವನ್ನು ಬರೆಯಬಹುದು ಆದ್ದರಿಂದ ಇದಾಗಿದೆ ಲಾ ಆಫ್ ರಿಫ್ರಾಕ್ಷನ್ ಇನ್ ಪ್ಯಾರಾಕ್ಸಿಯಲ್ ಅಪ್ರಾಕ್ಸಿಮೇಷನ್ ಇದರರ್ಥ ಏನೆಂದರೆ ನಾನು ಈ ಎಲ್ಲ ಕೋನಗಳು ಚಿಕ್ಕವೆಂದು ಭಾವಿಸುತ್ತೇನೆ ಐದು ಒಂದು ಚಿಕ್ಕದಾಗಿದೆ ಐದು ಎರಡು ಚಿಕ್ಕದಾಗಿದೆ ಈ ಸಂದರ್ಭದಲ್ಲಿ ಮ್ಯೂ ಒಂದು ಟೈಮ್ಸ್ ಪೈ ಒಂದು ಸಮಾನವಾಗುತ್ತದೆ ಮ್ಯೂ ಎರಡು ಟೈಮ್ಸ್ ಐದು ಎರಡುಗೆ ಈ ಸೂತ್ರದೊಂದಿಗೆ ಏನಾದರೂ ಮಾಡಲು ನಿಮಗೆ ಫೈ ಒಂದು ಮತ್ತು ಪೈ ಎರಡು ಏನು ಎಂಬುವುದು ತಿಳಿದಿರಬೇಕು ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ ಇದನ್ನು ರಿಫ್ರಾಕ್ಷನ್ ನಿಯಮದ ಪ್ರಕಾರ ಇದು ನನಗೆ ಈ ಕೆಳಗಿನದನ್ನು ನೀಡುತ್ತದೆ ಈಗ ಪುನಃ ನಾನು ನನ್ನ ಸೈನ್ ಕನ್ವೆನ್ಷನ್ ಅನ್ನು ಅನ್ವಯಿಸಿದರೆ ಇಲ್ಲಿ ನಾವು ಚರ್ಚಿಸಿದ ಹಾಗೆ ಆಲ್ಫಾ ಒಂದು ನೆಗೆಟಿವ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾನು ಹೊಂದಿರುತ್ತೇನೆ ಮ್ಯೂ ಒಂದು ಆಲ್ಫಾ ಒಂದು ಪ್ಲಸ್ ಮ್ಯೂ ಎರಡು ಆಲ್ಫಾ ಎರಡು ಇಸ್ ಈಕ್ವಲ್ ಟು ಮ್ಯೂ ಎರಡು ಮೈನಸ್ ಮ್ಯೂ ಒಂದು ಟೈಮ್ಸ್ ಬೀಟಾ ಪೆರಾಕ್ಸಿಲ್ ಅಪ್ರಾಕ್ಸಿಮೇಷನ್ನ ಸ್ಪಿರಿಟ್ ಸೂಚಿಸುವುದೇನೆಂದರೆ ಬೀಟಾ ಇಸ್ ಈಕ್ವಲ್ ಟು ಎಚ್ ಬೈ ಆರ್ ಏಕೆಂದರೆ ನಾವು ಸಣ್ಣ ಕೋನಗಳ ಲಿಮಿಟ್ ನಲ್ಲಿ ಟ್ಯಾನ್ ಬೀಟಾವು ಸರಿಸುಮಾರಾಗಿ ಬೀಟಾಗೆ ಸಮಾನವಾಗಿದೆ ಎಂದು ಸ್ಟೇಟ್ ಮಾಡಿದ್ದೇವೆ ನಂತರ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ ನನ್ನ ಹಿಂದಿನ ಸಮೀಕರಣದಲ್ಲಿ ಅಂದರೆ ಇದು ನಾನು ಈ ಕೆಳಗಿನವುಗಳನ್ನು ಪಡೆಯಲಿದ್ದೇನೆ ಈಗ ಈ ಕ್ವಾಂಟಿಟಿ ಮ್ಯೂ ಎರಡು ಮೈನಸ್ ಮ್ಯೂ ಒಂದು ಬೈ ಆರ್ ಆಗಿದೆ ಪವರ್ ಒಂದು ಬೈ ಫೋಕಲ್ ಲೆನ್ಸ್ ಹಾಗಾಗಿ ನಾನು ಇದನ್ನು ಪಿ ಎಂದು ಕರೆಯುತ್ತೇನೆ ಮತ್ತು ಈಗ ನಮಗೆ ಈಗಾಗಲೇ ತಿಳಿದಿರುವುದನ್ನು ಪುನಃ ಬರೆಯುವ ಒಂದು ಉಪಯುಕ್ತ ಮಾರ್ಗವನ್ನು ನಾನು ಹೊಂದಿದ್ದೇನೆ ಆದ್ದರಿಂದ ಇಲ್ಲಿ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ಗಳ ಪ್ರಶ್ನೆ ಇದೆ ಆದ್ದರಿಂದ ಈ ಮೊದಲು ನಾವು ಒಂದನ್ನು ನಿಭಾಯಿಸಿದ್ದೆವು ಈಗ ನಮ್ಮ ಬಳಿ ಎರಡು ಇವೆ ಮತ್ತು ಪವರ್ ನಿರ್ದಿಷ್ಟಪಡಿಸಲಾಗಿದೆ ಪಿ ಒಂದು ಮತ್ತು ಪಿ ಎರಡು ಎಂದು ಮತ್ತು ನಾವು ಇಲ್ಲಿ ಮೂರು ವಿಭಿನ್ನ ಮಾಧ್ಯಮಗಳನ್ನು ಕೂಡ ಹೊಂದಿದ್ದೇವೆ ಒಂದಾಗಿದೆ ಮ್ಯೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇನ್ನೊಂದು ನೆಲೆಸಿದೆ ಈ ಎರಡು ರಿಫ್ಲೆಕ್ಟಿಂಗ್ ಸರ್ಫೇಸ್ಗಳ ನಡುವೆ ಮತ್ತು ಆ ಎಸ್ ಮ್ಯೂ ಒಂದು ಹಾಗೂ ಮೂರನೆಯದು ಇದನ್ನು ನಾವು ಮ್ಯೂ ಪ್ರೈಮ್ ಎಂದು ಕರೆಯೋಣ ಹಾಗೂ ನೀವು ನೋಡುತ್ತಿರುವ ಹಾಗೆ ಒಂದು ಅತೀ ದೂರದಿಂದ ಬರುತ್ತಿರುವ ರೇ ಇದೆ ಎಂದು ಕೋ ಇದೊಂದು ಪ್ಲೇನ್ ವೇವ್ಫ್ರಂಟ್ ಆಗಿ ಬರುತ್ತದೆ ಈ ಕೆಂಪು ಬಣ್ಣದಲ್ಲಿ ಬಿಡಿಸಿದ ಅಕ್ಷಿಗೆ ಸಮಾನಾಂತರವಾಗಿ ನಾವೇನು ಮಾಡೋಣ ಎಂದರೆ ನಮಗೆ ಸಿಕ್ಕಿರುವ ಈ ಸೂತ್ರವನ್ನು ಎರಡೂ ಬದಿಯಲ್ಲಿ ಅನ್ವಯಿಸೋಣ ಅಂದರೆ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ಗಳ ಪೊಸಿಷನ್ ಮತ್ತು ಅಂತಿಮವಾಗಿ ನನಗೆ ತೆಳುವಾದ ರೇಖೆಗಳ ಸೂತ್ರ ಬೇಕಾದಾಗ ನಾನು ಏನು ಮಾಡಲಿದ್ದೇನೆಂದರೆ ನಾನು ಈ ತುಣುಕುಗಳನ್ನು ಒಟ್ಟು ತರಲಿದ್ದೇನೆ ಹೇಗೆಂದರೆ ಮಾಧ್ಯಮ ಮ್ಯೂ ಒಂದು ಅಸ್ತಿತ್ವದಲ್ಲಿ ಇರದ ಹಾಗೆ ಇಲ್ಲಿ ನನ್ನ ಬಳಿ ಎರಡು ಸೆಟ್ ಗಳಿವೆ ಹಾಗೂ ನಾವಿದನ್ನು ಬೇಕಾದ ಹಾಗೆ ಬಳಸಬಹುದು ಮತ್ತು ಸಹಜವಾಗಿ ಮಾಡಬೇಕಾದ ಕೆಲಸ ಮೊದಲು ಆಲ್ಫಾವನ್ನು ಸೊನ್ನೆಗೆ ಸಮನಾಗಿಸುವುದು ಏಕೆಂದರೆ ನೀವು ನೋಡುವಂತೆ ನಾವು ಬೆಳಕಿನ ಕಿರಣದೊಂದಿಗೆ ವ್ಯಯಹರಿಸುತ್ತಿದ್ದೇವೆ ಹಾಗೂ ಇದು ಪ್ರಿನ್ಸಿಪಲ್ ಇನ್ಫೈನೈಟ್ ಡಿಸ್ಟೆನ್ಸ್ನಿಂದ ಬರುತ್ತಿದೆ ಇದರರ್ಥ ಪಿ ಒಂದು ಎಚ್ ಒಂದು ಸಮಾನವಾಗಿದೆ ಮ್ಯೂ ಒಂದು ಆಲ್ಫಾ ಒಂದುಗೆ ಆದ್ದರಿಂದ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬಹುದು ಮತ್ತು ಅದು ನನಗೆ ನೀಡಲಿದೆ ಇಲ್ಲಿಂದ ನಾನು ಆಲ್ಫಾ ಪ್ರೈಮ್ಗೆ ಈಕ್ವೇಷನ್ ಬರೆಯಬಹುದು ಈಗ ಈ ಸಂಯೋಜಿತ ಸಿಸ್ಟಮ್ನ ಪವರ್ ಅನ್ನು ಪಡೆಯಲು ನಾನು ಈ ಸಣ್ಣ ಕುಶಲತೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ಈಗ ನಾನು ಈ ಪರಿಣಾಮಕಾರಿ ಪವರ್ ಅನ್ನು ಪಿ ಎಂದು ಕರೆಯುತ್ತೇನೆ ಆದ್ದರಿಂದ ನಾನು ಈ ಪರಿಣಾಮಕಾರಿ ಪವರ್ ಪಿ ಅನ್ನು ಬಳಸಿ ಈ ಆಲ್ಫಾ ಪ್ರೈಮ್ನ ರಿಲೇಶ ಅನ್ನು ಪುನಃ ಬರೆದರೆ ಆಲ್ಫಾ ಪ್ರೈಮ್ ಆಗುತ್ತದೆ ಆಲ್ಫಾ ಪ್ರೈಮ್ ಇಸ್ ಈಕ್ವಲ್ ಟು ಇದು ನನಗೆ ನೀಡುತ್ತದೆ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ ಸರ್ಫೇಸ್ಗಳ ನ ಪರಿಣಾಮಕಾರಿ ಪವರ್ ಅನ್ನು ಆದ್ದರಿಂದ ಇದು ನಾವು ಈಗ ಬಳಸುವ ಸಮೀಕರಣವಾಗಿದೆ ನಾನು ಮೊದಲೇ ವಿವರಿಸಿದಂತೆ ಲೆನ್ಸ್ ಲೆನ್ಸ್ನ ಶಕ್ತಿಯನ್ನು ಕಂಡುಹಿಡಿಯಲು ನಾವು ಲೆನ್ಸ್ನ ಪವರ್ ಅನ್ನು ಕ್ಯಾಲ್ಕುಲೇಟ್ ಮಾಡಲು ಪ್ರಾರಂಭಿಸಿದಾಗ ಇಲ್ಲಿ ನನ್ನ ಬಳಿ ನಿಮಗಾಗಿ ಸೂಕ್ತ ರೇಖಾಚಿತ್ರವಿದೆ ಹಾಗಾಗಿ ನಾನು ಕೇಂದ್ರದಲ್ಲಿ ಲೆನ್ಸ್ ಅನ್ನು ಹೊಂದಿದ್ದೇನೆ ಮತ್ತು ನಾನು ಪ್ರಿನ್ಸಿಪಲ್ ಇನ್ಫೈನೈಟ್ ನಿಂದ ಒಂದು ಬೆಳಕಿನ ರೇ ಬರುತ್ತಿದೆ ಎಂದು ಊಹಿಸಿದ್ದೇನೆ ಆದ್ದರಿಂದ ಇನ್ಸಿಡೆನ್ಸ್ನ ಕೋನ ಆಲ್ಫಾ ಸೊನ್ನೆಗೆ ಸಮಾನವಾಗಿದೆ ಇದು ರಿಫ್ರಾಕ್ಟ್ ಆಗುತ್ತಿದೆ ಮತ್ತು ನಮಗೆ ತಿಳಿದಿರುವಂತೆ ಇದು ಅಂತಿಮವಾಗಿ ಕಾನ್ವರ್ಜ್ ಆಗುತ್ತಿದೆ ಫೋಕಸ್ ಆಫ್ ದ ಲೆನ್ಸ್ ಎಂದು ನಾವು ಕರೆಯುವ ಒಂದು ಪಾಯಿಂಟ್ನಲ್ಲಿ ಮತ್ತು ಈ ಸಂಪೂರ್ಣ ಪ್ರದೇಶ ಅಥವಾ ನೀವು ವಾತಾವರಣ ಎಂದು ಕರೆಯಬಹುದು ಇದು ಒಂದಕ್ಕೆ ಸಮಾನವಾದ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಹೊಂದಿದೆ ಎಂದು ಊಹಿಸೋಣ ಮತ್ತು ಲೆನ್ಸ್ ನ ಮಟೀರಿಯಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಒಂದು ಅನ್ನು ಹೊಂದಿದೆ ತದನಂತರ ನಾನು ಸಾಮಾನ್ಯ ಪರಿಸ್ಥಿತಿಯನ್ನು ಊಹಿಸುತ್ತೇನೆ ಅಲ್ಲಿ ಲೆನ್ಸ್ ಅನ್ನು ತಯಾರಿಸುವ ಎರಡು ಅರ್ಧಗಳನ್ನು ಮಾಡುವ ಎರಡು ಬದಿಗಳ ವಕ್ರತೆಯ ತ್ರಿಜ್ಯಗಳು ವಿಭಿನ್ನವಾಗಿದೆ ಎಂದು ನಮಗೆ ತಿಳಿದಿರುವುದು ನ ಪ್ರತಿ ಬದಿಯ ಪವರ್ ಆದರಿದ ನಾನು ಲೆನ್ಸ್ ನ ಈ ಪರ್ಟಿಕ್ಯುಲರ್ ಹಾಫ್ ಅನ್ನು ಪಿ ಎಂದು ಸೂಚಿಸುತ್ತೇನೆ ಇದರ ವಕ್ರತೆಯ ತ್ರಿಜ್ಯವು ಆರ್ ಒಂದು ಆಗಿದೆ ಆ ಪ್ರಕರಣದಲ್ಲಿ ಇದು ಒಂದು ಅರ್ಧದ ಪವರ್ ಆಗಿರುತ್ತದೆ ಮತ್ತು ಅದೇ ರೀತಿ ನಾನು ಎರಡನೇ ಅರ್ಧಕ್ಕೆ ಪವರ್ಗಾಗಿ ಅಭಿವ್ಯಕ್ತಿಯನ್ನು ಬರೆಯಬಹುದು ಈಗ ನಾವು ಈಗಾಗಲೇ ಈ ಸೂತ್ರವನ್ನು ಪರಿಣಾಮಕಾರಿ ಶಕ್ತಿಗಾಗಿ ಹೊಂದಿದ್ದೇವೆ ಪಿ ಏನು ಎಂದು ನಮಗೆ ತಿಳಿದಿದೆ ಎಂದು ನಾನು ಪುನಃ ಬರೆಯುತ್ತೇನೆ ನಮಗೆ ಪಿ ಒಂದು ಗೊತ್ತಿದೆ ಹಾಗೂ ನಮಗೆ ಪಿ ಎರಡು ಗೊತ್ತಿದೆ ಸೂತ್ರಗಳನ್ನು ಅಲ್ಲಿ ಬರೆಯಲಾಗಿದೆ ಆದರೆ ಅವು ಲೆನ್ಸ್ ಗೆ ಅನುಗುಣವಾದ ಪವರ್ ಆಗಿವೆ ಈಗ ನಾವು ಗಮನಿಸಬೇಕಾದದ್ದು ಏನೆಂದರೆ ಉದ್ದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇವಲ ಒಂದು ಎಚ್ ಇದೆ ಆದ್ದರಿಂದ ನೆನಪಿಡಿ ಈ ಎರಡು ಅರ್ಧಗಳನ್ನು ಸ್ಕ್ವಾಷ್ ಮಾಡುವ ಮೂಲಕ ಇದನ್ನು ಒಟ್ಟಿಗೆ ಸೇರಿಸಲಾಗಿದೆ ಆದ್ದರಿಂದ ಒಂದು ಮತ್ತು ಎಚ್ ಎರಡು ಸಮಾನವಾಗುತ್ತದೆ ಈಕ್ವಲ್ ಟು ಎಚ್ ಮತ್ತು ಸಹಜವಾಗಿ ಎಚ್ ಸಂಪೂರ್ಣವಾಗಿ ರದ್ದುಗೊಳ್ಳುತ್ತದೆ ಪವರ್ಗಾಗಿ ಈ ಸೂತ್ರವನ್ನು ಸರಳ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ಸಿಂಪಲ್ ನಿಂದ ನಾನು ಈ ಅಂತಿಮ ರೂಪವನ್ನು ತೆಳುವಾದ ಲೆನ್ಸ್ನ ಗಾಗಿ ಪಡೆಯುತ್ತೇನೆ ಹಾಗೂ ಈ ಪವರ್ ಫೋಕಲ್ ಗೆ ವಿಲೋಮವಾಗಿ ಸಂಬಂಧಿಸಿದೆ ಎಂದು ನಮಗೆ ತಿಳಿದಿದೆ ಹಾಗಾಗಿ ಇದನ್ನು ಒಂದು ಬೈ ಎಫ್ ಪ್ರೈಮ್ ಎಂದು ಕರೆಯಬಹುದು ಮತ್ತು ನೀವು ನೋಡುವಂತೆ ಇದು ಒಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತಿದೆ ಈ ಪವರ್ನ ಈಕ್ವೇಶನ್ ಬೇರೇನೂ ಅಲ್ಲ ಪಿ ಒಂದು ಪ್ಲಸ್ ಪಿ ಎರಡೂ ಆಗಿದೆ ಆದ್ದರಿಂದ ಅಂತಿಮವಾಗಿ ನೀವು ಈ ಪಾಯಿಂಟ್ಗೆ ಹಿಂತಿರುಗುತ್ತೀರಿಯಲ್ಲಿ ನೀವು ಪಿ ಇಸ್ ಈಕ್ವಲ್ ಟು ಪಿ ಒಂದು ಪ್ಲಸ್ ಪಿ ಎರಡು ಎಂದು ಹೇಳಬಹುದು ಇಲ್ಲಿ ಕಾಂಬಿನೇಷನ್ ನ ಪವರ್ ಆಗಿದೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ನ ಎರಡು ಹಾಫ್ ಮತ್ತು ಇದಾಗಿದೆ ಈಕ್ವಲ್ ಟು ಒಂದು ಬೈ ಎಫ್ ಪ್ರೈಮ್ ಯಾರಾದರೂ ಹೀಗೆ ಕೇಳಬಹುದು ನನ್ನ ಬಳಿ ಪ್ಲಾನೋಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಈ ಸೂತ್ರವು ನನಗೆ ಸರಿಯಾದ ಲಿಮಿಟಿಂಗ್ ಫಲಿತಾಂಶವನ್ನು ನೀಡಬಹುದೇ ಎಂದು ವಾಸ್ತವವಾಗಿ ಈ ರೀತಿಯ ಲೆನ್ಸ್ ಗೆ ಆರ್ ಒಂದು ಇನ್ಫಿನಿಟಿಗೆ ಸಮಾನವಾಗಿರುತ್ತದೆ ಮತ್ತು ಆರ್ ಎರಡು ಆಗಿರುತ್ತದೆ ನೆಗೆಟಿವ್ ಈ ಸೈನ್ ಕನ್ವೆನ್ಷನ್ ಪ್ರಕಾರ ಆದ್ದರಿಂದ ಇದು ಪವರ್ನ ಪಾಸಿಟಿವ್ ಮೌಲ್ಯವನ್ನು ನೀಡುತ್ತದೆ ಇದರರ್ಥ ಅದು ಒಂದು ಇನ್ಫೈನಿ ಡಿಸ್ಟೆನ್ಸ್ನಿಂದ ಬರುವ ಬೆಳಕನ್ನು ನಿಜವಾಗಿಯೂ ಕನ್ವರ್ಜ್ ಮಾಡುತ್ತದೆ ಆದ್ದರಿಂದ ಮುಂದಿನ ಮಾಡ್ಯೂಲ್ ನಲ್ಲಿ ಮಾತನಾಡಲು ಒಂದು ವಿಧಾನಕ್ಕೆ ಸಾಮಾನ್ಯೀಕರಿಸೋಣ ಎಲ್ಲಿ ನಾವು ಇದನ್ನು ಇಂತಹ ಬೇರೆ ಎಲಿಮೆಂಟ್ಸ್ ಗೆ ಅನ್ವಯಿಸಬಹುದು